ಹೌದಲ್ಲ. ಈಗ ಟ್ರೈನ್ ಆಕ್ಸಿಡೆಂಟ್ ಆಗ್ತಾವಲ್ಲ, ಟ್ರೈನ್ ಆಕ್ಸಿಡೆಂಟ್ ಆಗೋದಿಲ್ಲ, ಬಸ್ ಆಕ್ಸಿಡೆಂಟ್ ಆಗೋದಿಲ್ಲ, ಫ್ಲೈಟ್ ಆಕ್ಸಿಡೆಂಟ್ ಆಗ್ತಾವಲ್ಲ, ಅದೇನು ವಿಧಿವಾದ. ಅದಕ್ಕೂ ಒಂದು ಕಾರಣ ಇದ್ದೇ ಇರ್ತದೆ, ಅದಕ್ಕೊಂದು ಕಾರಣ ಇರ್ತೇ. ಆದ್ರೆ ಅವನು ಅದು ಮಾಡಿದ್ರು ಸಹಿತ ನಾವು ಮತ್ತೆ ಅಲ್ಲಿ ಏನಾದ್ರೆ ಕಾರಣ ಇರಬೇಕಲ್ಲ, ಮತ್ತೆ ಅಲ್ಲೇ ಹೋಗಿ ಕೊಡ್ಬೇಕು, ಅಲ್ಲಿ ಹೋಗಿ ಯಾಕೆ ಕೊಡ್ಬೇಕು? ಅದೇ ಬಸ್ನಾಗ ಯಾಕೆ ಪ್ರವಾಸ ಮಾಡ್ಬೇಕು ನಾವು? ಅದೇ ಟ್ರೈನ್ ಅದೇ ಫ್ಲೈಟ್ನಾಗ ಯಾಕೆ ಬರಬೇಕು? ಮತ್ತೊಂದು ಅದ ನಂತರ ಹಿಂದೆ ಮುಂದೆ ಮೊದಲ ಹಿಂದೆ ನೋಡಬರ್ಬೋದಾಗಿತ್ತಲ್ಲ, ಅದನ್ನು ತಿಳ್ಕೋಬೇಕು. ಆದ್ದರಿಂದ ಈ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳ್ತಾರೆ, ಅದಕ್ಕೊಂದು ಒಂದು ಉಪ್ಪಿನಕಾಯಿ ಕೊಡ್ತೀನಿ ನಿಮಗೆ. ಒಬ್ರು ನಮ್ಮಂತ ಸ್ವಾಮಿಗಳಿದ್ರು, ಪ್ರವಚನ ಹೇಳ್ತಿದ್ರು, ಬಹಳ ಜನ ಪ್ರವಚನ ಕೇಳ್ತಿದ್ರು, ಅನೇಕ ಜನ ಗುರುಗಳನ್ನ ಮನೆ ಕರೆಸಿ ಪಾದ ಪೂಜೆ ಮಾಡ್ತಿದ್ರು. ಒಬ್ಬ ಅಜ್ಜಿ ಬಹಳ ಒಳ್ಳೆಯವಳಿದ್ಲು, ಗೌರಮ್ಮ ಅಜ್ಜಿ ಅಂತ, ಮಗ ಮಾತ್ರ ತುಂಟಿದ್ದ, ಒಬ್ಬನೇ ಮಗ ಇದ್ದ. ಅವನು ದೇವರ ಧರ್ಮ ಅದು ಇದು ಇದರಲ್ಲಿ ವಿಶ್ವಾಸ ಇರಲಿಲ್ಲ. ಈಗ ಅಂತ ಹುಡುಗರೇ ಬಹಳ ಇಪ್ಪಿ ಕಲ್ಟ್ ಬಿಟ್ಕೊಂಡು ಹೇಳ್ತಾವ. ಅವ್ರಿಗೆ ಗುರುಗಳಂದ್ರೆ ಹಿಂಗ ಬೆದರೆತ್ತು ನೋಡಿದ್ರು, ಹಿಂಗ್ ನೋಡ್ತಿರ್ತಾರೆ. ತಿಳಿತೇನೆ, ಗುರುಗಳು ಪ್ರವಚನ ಹೇಳ್ತಾರ್ರಿ, ಇಂಥ ಅದ್ಭುತವಾದಂತಹ ಜ್ಞಾನ ಪ್ರವಚನ, ನಾವು ಯಾಕೆ ಈ ಜನ್ಮದಲ್ಲಿ ಬಂದೀವಿ, ಮುಂದೆ ಏನಾಕ್ತೀವಿ ಅಂತ ಹೇಳಿದ್ರೆ ಅವ್ರು ಬರಲ್ಲ. ಮಲ ಶ್ರೀ ಬಂದಾಳ ಅಂತಲೂ ಓಡೋಕಾರ ನೋಡ್ರಿ, ಲೋಕ್ಸ್ಗಟ್ಟಲೆ ಜನ ಓಡೋಗಿ ಸೇರ್ತಾವ. ಏ ಅಂದ್ರೆ ಈಗಿನ ಹುಡುಗರು ಹೆಂಗದಾರ ಅಂತಂದ್ರೆ, ಧರ್ಮ ಬೇಡ ದೇವ್ರ ಬೇಡ, ಎಲ್ಲ ಹುಡುಗರು ಅಲ್ಲ. ಈಗ ನೀವು ಎಷ್ಟೋ ಒಳ್ಳೆ ಹುಡುಗರು ಅದಿರಲ್ಲ, ಬಂದು ಕೂತ್ ಪ್ರವಚನ ಕೇಳ್ತಿರಲ್ಲ. ಅಂತ ಕೆಲವು ಹುಡುಗಿದ್ದ ಉಡಾಳ ಹುಡುಗ, ಅವನಿಗೆ ದೇವರು ಅಂದ್ರೆ ಧರ್ಮ ಅಂದ್ರೆ ಅಲರ್ಜಿ. ಸಿನಿಮಾಮಯ ಪ್ರಪಂಚದಲ್ಲಿ ಇರತಕ್ಕಂತ ಸಿನಿಮಾ ಮಗು ಅವನೇ. ಅಂತವರೇ ಬಹಳ ಇರೋದು. ಅವನೇನ್ ಮಾಡಿದ ಆ ತಾಯಿಗೆ, ಏನಮ್ಮ ಯಾಕೆ ಹೋಗ್ತೀಯ ಆಗಲಿಲ್ಲ, ದಿನಾಲು ಪ್ರವಚನ ಕೇಳಕ್ ಏನೈತಿ ಅನ್ನೋದು. ದಿನಾಲು ನೀವು ಊಟ ಮಾಡ್ತೀಯ ಅಂದ್ಮೇಲೆ ಅದು ನೆತ್ತಿ ಊಟಪ್ಪ, ಅದು ಹೃದಯಕ್ಕೆ ಊಟ ಕೊಡ್ತಾರೆ ಗುರುಗಳು. ಹೊಟ್ಟೆಗೆ ಈ ದೇಹಕ್ಕೆ ಹೆಂಗ ಅನ್ನ ಬೇಕು, ಬುದ್ಧಿಗೆ ಜ್ಞಾನ ಬೇಕು, ಆತ್ಮಕ್ಕೆ ಧ್ಯಾನ ಬೇಕು. ಗುರುಗಳು ಅದನ್ನು ಕಲಿಸ್ತಾರೆ, ಅದರಿಂದ ನಮಗದು ತೃಪ್ತಿ ಆಕೈತಿ ಅಂತ ಹೇಳಿದ್ರು. ಆದ್ರೆ ಅವನೇನು ಒಂದಿನ ಬರಲಿಲ್ಲ, ಮನೆ ಕರ್ಕೊಂಡು ಹೋದ್ಲು. ಕಡಿಕ ಗುರುಗಳ ಆಶೀರ್ವಾದ ಮಾಡಿದ್ರೆ ನನ್ನ ಮಗನಿಗೆ ಬುದ್ಧಿ ಬಂದೀತು ಅಂತ ತಿಳಿದುಕೊಂಡು ಕರ್ಕೊಂಡು ಹೋದ್ಲು. ಕರ್ಕೊಂಡು ಹೋದ ಕೂಡಲೇ ಅವನು ಹನುಮಂತಪ್ಪ, ಅವನ ಹೆಸರು ಗೊತ್ತಾ ಹನುಮಂತಪ್ಪ, ಗೊತ್ತಲ್ಲ ಹನುಮಂತ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಗಿಡದಿಂದ ಗಿಡದ ಜಿಗಿತಕ್ಕಂತ ಹನುಮಂತ, ಬಾಲಪ್ಪನು ಅಂತಾರ ಅವ್ರಿಗೆ, ಗೊತ್ತದ? ಆಮೇಲೆ ಹೌದು ಅಂತಾರ, ಹೆಸರಿರ್ತಾರ ಬಾಲಪ್ಪ ಅಂತ ಹೆಸರಿರ್ತಾರ. ಬಾಲಪ್ಪ ಅಂದ್ರೆ ಒಂದೇ, ಹನುಮಂತಪ್ಪ ಅಂದ್ರೆ ಒಂದೇ. ಅಲ್ಲಿ ಗುರುಗಳು ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ವಿಚಾರ ಮಾಡಿ, ಏ ತಮ್ಮ ನಾಳಿನ ದಿನ ನಿನಗೆ ಮೃಷ್ಟಾನ್ನ ಭೋಜನ ನಿನ್ನ ಜೀವನದಾಗ ಐತಪ್ಪ ಅಂತ ತಿಳ್ಕೊಂಡು ಅವ್ರು ಭವಿಷ್ಯ ನೋಡಿದ್ರು. ಗುರುಗಳು ಸಿದ್ಧಪುರುಷರಿದ್ದು ಹೇಳಿದ ಕೊಳ್ಳೆನೆ ಅವಂದ, ಓಹೋ ಈ ಗುರುವಿನ ಹೆಂಗರ ಈ ಮಾತ ಡಿಸ್ಪ್ರೂವ್ ಮಾಡ್ಬೇಕು, ಹೆಂಗರೆ ಮಾಡಿ ನಮ್ಮವು ಎಷ್ಟೊಂದು ಭಕ್ತಿ ಇಟ್ಕೊಂಡಾಳೆ ಇಂಥ ಗುರುಗಳಿಗೆ, ಅದನ್ನ ಹೆಂಗರೆ ಮಾಡಿ ಅದನ್ನು ಸುಳ್ಳು ಮಾಡಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ದ, ಬೆಳಿಗ್ಗೆ ಎದ್ದು ಕೊಳ್ಳೆನೆ, ಅಮ್ಮ ನಾನಂತೂ ಇವತ್ತ ಮನೆಗೆ ಇರೋದಿ, ನಮ್ಮ ತೋಟಕ್ಕೆ ಹೋಗ್ತೀನಿ. ಆ ತೋಟ ಇತ್ತು ಅವ್ರಿಗೆ, ಬೆಂಗಳೂರು ಮೈಸೂರು ರೋಡ್ನಲ್ಲಿ ಒಂದು ಅವ್ರಿಗೆ ಒಂದು ತೋಟಿತ್ತು, ಅಲ್ಲಿ ಹೋಗ್ತೀನಿ ಅಂತ ಹೋಗ್ತೀನಿ ಅಂದ ಕೂಡಲೇ ಅವಾಗ, ಬೇಡಪ್ಪ ಮಗನ ಯಾಕೆ ಹೋಗ್ತೀಯಾ, ಇಲ್ಲೇ ಇರು ಅಂತಂದ್ರು. ಇಲ್ಲ ನೀನೇನಾರು ಅಡಿಗೆ ಗಿಡಿಗೆ ಮಾಡಿ ಮೃಷ್ಟಾನ್ನ ಭೋಜನ ಉಣಿಸಿದ್ರೆ ನಿಮ್ಮ ಗುರುಗಳು ಮಾತ್ರ ಸಿದ್ಧಿ ಆಗ್ತದೆ, ಅದಕ್ಕೆ ನಾ ತಪ್ಸಾಕೆ ಹೋಗ್ತೀನಿ ಅಂತ. ಇನ್ನೇನು ಮಾಡೋದು, ಉಡಾಳ ಮಾತು ಕೇಳ್ತಿದ್ದಿಲ್ಲ. ಹೋದ ಅವ್ರ ತೋಟಕ್ಕೆ, ಅಲ್ಲಿ ಹೋಗಿದ್ದ. ಇನ್ನು ಕೆಳಗೆ ಬಂದ್ರೆ ಇದು ಬಂದ್ರೆ ಯಾರಿಗೂ ಗೊತ್ತೇ ಆಗಬಾರ್ದು, ಹೊತ್ತು ಮುಂದೆ ತನ ತಿಳ್ಕೊಂಡು ಸುಮ್ಮನೆ ಗಿಡದ ಮೇಲೆ ಹೋಗಿ ಕೂತ್ಬಿಟ್ಟ ಅವನು. ಅವ್ರ ತೋಟದ ಹತ್ರ ಒಂದು ಗಿಡ ಇತ್ತು, ಗಿಡದ ಮೇಲೆ ಹೋಗಿ ಕೂತ್ಬಿಟ್ಟ. ಅಲ್ಲಿ ಏನು ಮಾಡ್ತೀವ್ರೆ, ಅನೇಕ ಜನ ಹೋಗೋದು ಬರೋದು ಹೋಗೋದಿತ್ತು, ಒಂದು ಪರಸೆ ಇತ್ತು. ಈಗ ಮೇನ್ ರೋಡ್ ಅಲ್ಲ ಅದು, ಆಗಿನ ಕಾಲದಂತಕ್ಕಂಥ ರೋಡು, ಮತ್ತು ಈ ನ್ಯಾಷನಲ್ ಹೈವೇ ತಿಳ್ಕೊಂಡು ಏನು ತಿಳಿತಾ, ಆಗಿನ ಕಾಲದ ಹಾದಿ ಬೇರೆ ಇತ್ತು. ಅವಾಗೇನಾಯ್ತೋ, ಅಲ್ಲಿ ಒಂದು ಪರಸೆ ತಂಡ ಬಂತು. ಅವರು ಎಲ್ಲೋ ಯಡಿಯೂರಿಗೆ ಹೊಂಟಿದ್ರು, ಯಡಿಯೂರಿಗೆ ಛತ್ರ ನೋಡಕ್ಕೆ ಹೊಂಟಿದ್ರು ಕಾಣಿಸ್ತದೆ. ಅಲ್ಲಿ ನೀರು ಇರುಗಿತ್ತು, ಅಲ್ಲಿ ಸ್ನಾನ ಅದು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕು ತಿಳ್ಕೊಂಡು ಅವರೆಲ್ಲರೂ ಸ್ನಾನ ಪೂಜೆ ಮಾಡ್ಕೊಂಡು ಮೃಷ್ಟಾನ್ನ ಭೋಜನ ಎಲ್ಲ ಮಾಡಿದರು, ಎಲ್ಲ ತೊಗೊಂಡು ಬಂದಿದ್ರು, ಅಡುಗೆ ಎಲ್ಲ ಮಾಡಿದ್ರು, ಪಾಯಸ ಗೀಸ ಎಲ್ಲ ಮಾಡಿದರು. ಏನು ಉತ್ತರ ಕರ್ನಾಟಕದ ಹುಗ್ಗಿ ನಿಮ್ಮ ದೇಶದ ಪಾಯಸ, ಉತ್ತರ ಕರ್ನಾಟಕದ ಹೋಳಿಗೆ ನಿಮ್ಮ ದೇಶದ ಒಬ್ಬಟ್ಟು ಎಲ್ಲ ಮಾಡಿದರು. ಮಾಡಿ ಊಟಕ್ಕೆ ಕೊತ್ತಬೇಕು ಅಂದೊಟ್ಟಿಗೆ ಒಂದು ದರೋಡೆಕೋರು ದಂಡು ಬಂದುಬಿಡ್ತು. ಆ ದರೋಡೆಕೋರು ಬಂದು ಏನು ಮಾಡಿದ್ರು, ಅವ್ರಿಗೆ ತುಂಬ ಹಸಿಬಿಟ್ಟಿದ್ರು, ಎಲ್ಲೇ ದರೋಡೆ ಮಾಡ್ಕೊಂಡು ಬಂದಿದ್ರು, ಇವ್ರು ಚೆನ್ನಾಗಿ ಅನಾಯಾಸವಾಗಿ ಅಡುಗೆ ಮಾಡಿದ್ರಲ್ಲ, ಅವ್ರನ್ನ ಹೊಡೆದು ಬಡ್ದು ಓಡಿಸ್ಬಿಟ್ರು ಗುಂಡಾಗಳು. ಅವ್ರ ಪಾಪ ಧಾರ್ಮಿಕ ಜನ ಹೆದರ್ಕೊಂಡು ಓಡೋಗ್ಬಿಟ್ಟು, ಓಡೋದ ಕೂಡಲೇ ಹೈ ಕ್ಲಾಸ್ ಊಟ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಕೊತ್ರೋ ಅಂತ, 10 ಜನ ಇದ್ರು ಗುಂಡಾಗಳು ದೊಡ್ಡಕೊರೋ. ಅದ್ರಾಗ ಒಬ್ಬ ಬುದ್ಧಿವಂತಿದ್ದ, ಇದು ಈಶ್ವರಪ್ಪನಂತವ, ಇವನಲ್ಲ ಈಶ್ವರಪ್ಪನಂತವ ಹುಡುಗಿದ್ದ. ಮತ್ತೆ ಅವನೇನು ಮಾಡಿದ, ಏ ಅಲ್ಲೋ ನಾವು ಹೊಡೆದು ಬಡ್ದು ಅವ್ರನ್ನ ಓಡಿಸಿದೀವಲ್ಲ,
ನಮ್ಮೇಲೆ ಸೀಡ ತೀರಿಸ್ಕೊಂತ ಹೋಗುವ ಯಾವನೇ ವಿಷ ಹಾಕಿದ್ರೆ ಅವಾಗ ನಾವು ಒಟ್ಟರು ಸತ್ತು ಹೋಗ್ತೀವಿ. ಅದಕ್ಕಾಗಿ ಎಡಿಗೆಯನ್ನ ಯಾವುದರ ಪ್ರಾಣಿ ಪಕ್ಷಿ ಏನರಿಗೆ ಎದಕ್ಕರಿಗೆ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡಬೇಕು ಅಂತ. ಹಂಗಾರೆ ನೋಡ್ರಿ ಕರ ಏ ಎಲ್ಲಿ ಬೆಕ್ಕತೆ ನಾಯತೆ ಏನು ಪ್ರಾಣಿದ ಎತ್ತ ಕರ ಏನರ ಹೇಳ್ತೆ ನೋಡ್ರಿ, ಮೇಲೆ ಆದರೂ ಪಕ್ಷಿ ಗಿಕ್ಷಿ ಇದೆ ನೋಡ್ರಿ ನೋಡ್ರಿ ಹಾಕ್ರಿ ಅದಕ್ಕಂತ. ಎಲ್ಲಿ ಹುಡುಕಾಡಿದ್ರು ಏನೂ ಪ್ರಾಣಿ ಇಲ್ಲ ಏನೂ ಇಲ್ಲ. ಮ್ಯಾಲ ಹಿಂಗ ನೋಡಿದ್ರು ಇವ್ ಕೂತಿದ್ದ ಯಾರೋ ಹನುಮಂತಪ್ಪ ಬಾಲಪ್ಪ ಕೂತಿದ್ದ ಗೊತ್ತ. ಕೂತ್ಕೊಳ್ಳನೆ ಏಯ್ ಬಾ ಅಂದ್ರು, ನಾ ಬರಲ್ಲಪ್ಪ ಅಂದ್ರು. ಇವ್ ಮಗ ನೋಡ್ಯಾನ.